ಹಾಯ್ ನಿತ್ಯಶ್ ಬ್ಯೂಟಿ ಹೋಮ್ಗೆ ವೆಲ್ಕಮ್. ತುಂಬ ಕೂದಲು ಉದುರ್ತಾ ಇದೆ, ತುಂಬ ಡ್ಯಾಂಡ್ರಫ್ ಇದೆ ಅನ್ನೋರಿಗೆ ಒಂದು ಸಿಂಪಲ್ ವಿಡಿಯೋ. ತುಂಬ ಡ್ಯಾಂಡ್ರಫ್ ಇರೋರು ರೈಸ್ ತೊಗೊಳ್ಳಿ, ಒಂದು ಮಿಕ್ಸಿ ಜಾರ್ಗೆ ರೈಸ್ ತೊಗೊಳ್ಳಿ, ರೈಸ್ ಹಾಕ್ಕೊಳ್ಳಿ. ರೈಸ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕೊಬ್ಬರಿ ಇದೆಯಲ್ಲ, ಕೊಬ್ಬರಿನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳಿ, ಸಣ್ಣದಾಗಿ ಹಚ್ಕೊಂಡು ರೈಸ್ ಜೊತೆಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಹತ್ರ ಅಲೋವೆರಾ ಜೆಲ್ ಇದ್ದರೆ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನ್ಯಾಚುರಲ್ಲಾಗಿ ಅಲೋವೆರಾ ಇದ್ರೂ ಪರವಾಗಿಲ್ಲ. ನ್ಯಾಚುರಲ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಬೇಗನೆ. ಸೊ ನ್ಯಾಚುರಲ್ಲಾಗಿರೋಂಥದ್ದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ನೀವು ವಾರಕ್ಕೆ ಒಂದು ಎರಡು ಸಾರಿ ಆದರೂ ಮಾಡಿ, ತುಂಬ ಡ್ಯಾಂಡ್ರಫ್ ಇದ್ದರೆ ಬೇಗನೆ ಕಮ್ಮಿ ಆಗುತ್ತೆ. ನೀವು ವಾರಕ್ಕೆ ಒಂದು ಎರಡು ಸಾರಿ ಆದರೂ ಮಾಡಬೇಕಾಗತ್ತೆ. ಮತ್ತು ನೀವು ನಿಂಬೆ ರಸ ಇದ್ದರೆ ನಿಂಬೆ ರಸ ಹಾಕ್ಕೊಳ್ಳಿ, ಇಲ್ಲ ವಾಟರ್ ಹಾಕ್ಕೊತೀರಂದ್ರೂ ಪರವಾಗಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ದಾದಮೇಲೆ ಬುಡದ್ರಿಂದ ತಲೆಗೆ ನೀಟಾಗಿ ಹಚ್ಕೋಬೇಕಾಗತ್ತೆ. ನೋಡಿ, ಈ ಥರ ಪೇಸ್ಟ್ ಆಗಿರುತ್ತೆ. ಈ ಪೇಸ್ಟ್ನ ನೀವು ಬುಡದ ಸಮೇತ ನೀಟಾಗಿ ಎಲ್ಲ ಡ್ಯಾಂಡ್ರಫ್ ಇದೆಯೋ ಫುಲ್ಲು ತಲೆ ಫುಲ್ಲು ನೀಟಾಗಿ ಇದನ್ನು ಹಚ್ಕೋಬೇಕು. ಹೇರ್ಸ್ಗೂ ಕೂಡ ಹಚ್ಬೇಕು, ಮತ್ತು ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ಹೇರ್ ಫಾಲು ಕಮ್ಮಿ ಆಗುತ್ತೆ, ಡ್ಯಾಂಡ್ರಫು ತುಂಬ ಕಮ್ಮಿ ಆಗುತ್ತೆ. ನೀವು ತಪ್ಪದೇ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಒಂದೇ ಸರಿಗೆ ನಿಮಗೆ ಎಷ್ಟು ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಅಷ್ಟು ರಿಸಲ್ಟ್ ಗೊತ್ತಾಗುತ್ತೆ. ನೀವು ಒಂದು ಸರಿಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ನೀವು ವೀಕ್ಲಿ 2 ಟೈಮ್ಸ್ ವಾರಕ್ಕೆ 2 ಕಿತ ನೀವು ಮಾಡಿದ್ರೆ ಇದೇ ಥರನೇ ನಿಮಗೆ ಫುಲ್ಲು ಡ್ಯಾಂಡ್ರಫ್ ಅನ್ನೋದು ಒಂದು 15 ಡೇಸ್ 10 ಡೇಸಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಈ ಥರ ನೀಟಾಗಿ ಹಚ್ಕೋಬೇಕಾಗತ್ತೆ. ಈ ಥರ ಹಚ್ಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. 1 ಅವರ್ 1.5 ಅವರ್ ಬಿಡಿ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡಿದ ತಕ್ಷಣವೇ ನಿಮ್ಮ ಹೇರ್ ಅನ್ನೋದು ಫ್ರೆಶ್ ಆಗುತ್ತೆ, ಒಂದೇ ಸರಿಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ. ಏರ್ ಫಾಲ್ ಆಗ್ತಾಯಿದ್ರೆ ಕೂಡ ಏರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ಇದನ್ನು ನೀವು ತಪ್ಪದೇ ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ತಲೆ ಕೂಡ ಕೂಲಾಗಿರುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತಪ್ಪದೇ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ಪ್ಯಾಕ್ ಥರ ನೀವು ಹಾಕ್ಕೋಬೇಕಾಗತ್ತೆ.